ಇನ್ನು ಗೃಹಲಕ್ಷ್ಮಿ ಯೋಜನೆಗೂ ಮುನ್ನ ತವರಿನಲ್ಲಿ ಸಿಎಂ ಸಂಚಾರ ಮಾಡ್ತಾರೆ. ಇಂದಿನಿಂದ 3 ದಿನ ಸಿಎಂ ಸಿದ್ದರಾಮಯ್ಯ ಮೈಸೂರು ಪ್ರವಾಸದಲ್ಲಿರ್ತಾರೆ. ಪ್ರವಾಸದ ವೇಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಸಿಎಂ ಭಾಗಿಯಾಗ್ತಾರೆ. ಇಂದು ಬೆಳಗ್ಗೆ ಕೆಡಿಪಿ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭಾಗಿಯಾಗ್ತಾ ಇದ್ದಾರೆ. ಸಂಜೆ 5 ಗಂಟೆಗೆ ಸಿದ್ದಾರ್ಥ ನಗರದ ಕಣ್ಣಿನ ಆಸ್ಪತ್ರೆ ಉದ್ಘಾಟನೆ ಇದೆ. ನಾಳೆ ಬೆಳಗ್ಗೆ 10:30ಕ್ಕೆ ಸುತ್ತೂರು ಮಠಕ್ಕೆ ಭೇಟಿ ಕೊಡ್ತಾರೆ, ಸಮಾರಂಭದಲ್ಲಿ ಭಾಗಿಯಾಗ್ತಾರೆ. ಮಧ್ಯಾಹ್ನ 1:15ಕ್ಕೆ ಕೆಆರ್ ಆಸ್ಪತ್ರೆಯ ನವೀಕೃತ ಕಟ್ಟಡವನ್ನು ಉದ್ಘಾಟನೆ ಮಾಡ್ತಾರೆ. ಇನ್ನು ಆಗಸ್ಟ್ 30ರ ಬೆಳಗ್ಗೆ 11 ಗಂಟೆಗೆ ಗೃಹಲಕ್ಷ್ಮಿ ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾರೆ. ಗೃಹಲಕ್ಷ್ಮಿ ಕಾರ್ಯಕ್ರಮ ಮುಗಿಸಿ ಬೆಂಗಳೂರಿಗೆ ಮುಖ್ಯಮಂತ್ರಿಗಳು ವಾಪಸ್ಸಾಗ್ತಾರೆ. ಈ 3 ದಿನ ಫುಲ್ ಬ್ಯುಸಿಯಾಗಿರ್ತಾರೆ ಮುಖ್ಯಮಂತ್ರಿಗಳು, ಅದರಲ್ಲೂ ಕೂಡ ಮೈಸೂರಿನ ಪ್ರವಾಸದಲ್ಲಿ ಇರ್ತಾರೆ. ಇಂದಿನಿಂದ 3 ದಿನ ಸಿಎಂ ಸಿದ್ದರಾಮಯ್ಯ ಮೈಸೂರು ಪ್ರವಾಸದಲ್ಲೇ ಇರ್ತಾರೆ. ಪ್ರವಾಸದ ವೇಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರೆ. ಇವತ್ತು ಬೆಳಗ್ಗೆ ಜಿಲ್ಲಾ ಮಟ್ಟದ ಕೆಡಿಪಿ ಸಭೆ ಇರುತ್ತೆ. ಆ ಕೆಡಿಪಿ ಸಭೆಯಲ್ಲಿ ಸಿದ್ದರಾಮಯ್ಯವರು ಸ್ವತಃ ಭಾಗಿಯಾಗ್ತಾರೆ. ಸಂಜೆ 5 ಗಂಟೆಗೆ ಸಿದ್ದಾರ್ಥನಗರದ ಕಣ್ಣಿನ ಆಸ್ಪತ್ರೆ ಉದ್ಘಾಟನೆ ಮಾಡ್ತಾರೆ. ನಾಳೆ ಬೆಳಗ್ಗೆ 10:30ಕ್ಕೆ ಸುತ್ತೂರು ಮಠ ಸಮಾರಂಭದಲ್ಲೂ ಕೂಡ ಭಾಗಿಯಾಗ್ತಾರೆ. ಮಧ್ಯಾಹ್ನ 1:15ಕ್ಕೆ ಕೆಆರ್ ಆಸ್ಪತ್ರೆಯ ನವೀಕೃತ ಕಟ್ಟಡ ಉದ್ಘಾಟನೆ ಮಾಡ್ತಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ 3 ದಿನದ ಮೈಸೂರು ಪ್ರವಾಸದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ 100 ದಿನ ತುಂಬಿದ ಸಂಭ್ರಮಾಚರಣೆ ಕೂಡ ಇರುತ್ತೆ. ಗೃಹಲಕ್ಷ್ಮಿ ಉದ್ಘಾಟನೆಯ ಮೂಲಕ ಲೋಕಸಮರಕ್ಕೆ ತಯಾರಿ ಆರಂಭ ಮಾಡ್ತಾರೆ. ಗೃಹಲಕ್ಷ್ಮಿ ಮೂಲಕ ಮಹಿಳಾ ಮತದಾರರ ಮೇಲೆ ಕಣ್ಣಿಟ್ಟಿದೆ ಸರ್ಕಾರ. ಉದ್ಘಾಟನೆ ನೆಪದಲ್ಲಿ ತವರಿನಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡ್ತಾರೆ. ಕ್ಷೇತ್ರ ತ್ಯಾಗ ಮಾಡಿದ ಪುತ್ರನ ರಾಜಕೀಯ ಭವಿಷ್ಯಕ್ಕಾಗಿ ಸಿಎಂ ಪ್ಲಾನ್ ಮಾಡ್ತಾ ಇದ್ದಾರೆ. ತವರಿನಲ್ಲಿ ಹಿಡಿತ ಸಾಧಿಸೋದಕ್ಕೆ ಈಗಿನಿಂದಲೇ ಸಿಎಂ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಮೈಸೂರು, ಕೊಡಗು ಈ ಕ್ಷೇತ್ರಕ್ಕೆ ಲೋಕಸಭಾ ಸ್ಥಾನಕ್ಕೆ, ಸಂಸದ ಸ್ಥಾನಕ್ಕೆ ಒಂದು ಕ್ಯಾಂಡಿಡೇಟ್ ಇಲ್ಲ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಮಗನನ್ನು ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಮಾಡಿದ್ದಾರಾ? ಈ 3 ದಿನದ ಪ್ರವಾಸದಲ್ಲಿ ಇದು ನಿಶ್ಚಯ ಆಗುತ್ತೆ. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.